हाय फ्रेंड्स, वेलकम टू संकेति किचन। बनी इवत्तु कल्लंगडी हण्णिन वैट पोर्शन निंद तंबुळी माडोण। अदक्के बेकाद सामग्रिगळु कोत्तंबरी सोप्पु, कल्लंगडी हण्णिन बिळिय भाग 1 कप् नष्टु हेच्चि रेडि माड्कोंडिदीनि नानु। मोसरु 1 कप्, तेंगिन तुरि अर्ध कप्, उप्पु रुचिगे तक्कष्टु, जीरिगे 1 टी चमच, इंगु, ಹಸಿಮೆಣಸಿನಕಾಯಿ 1-2, ಕಾಳುಮೆಣಸು 1/2 ಟೀ ಚಮಚ, ಸಾಸಿವೆ 1/2 ಟೀ ಚಮಚ, ಧನಿಯಾ 1/2 ಟೀ ಚಮಚ. ಒಂದು ಪ್ಯಾನ್ಗೆ ಧನಿಯಾ, ಕಾಳುಮೆಣಸು, ಜೀರಿಗೆ ಒಂದೊಂದಾಗಿ ಹಾಕ್ಕೊಂಡು ಹುರಿಬೇಕು. ಮೂರು ಧನಿಯಾ ಮೆಣಸು ಜೀರಿಗೆ ಹುರಿತಾ ಇದ್ದಾಗೇನೆ ಅದಕ್ಕೆ ಇಂಗು ಹಸಿ ಮೆಣಸಿನಕಾಯಿನ ಹಾಕೋಬೇಕು. ಹುರಿದಂತಹ ಪದಾರ್ಥಗಳು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೊತೆಗೆ ಹೆಚ್ಚಿದ ಕಲ್ಲಂಗಡಿ ಹಣ್ಣಿನ ಬಿಳಿ ಭಾಗ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ರುಬ್ಬಿಕೋಬೇಕು. ರುಬ್ಬಿದಂತಹ ಮಿಶ್ರಣಕ್ಕೆ ಮೊಸರನ್ನು ಸೇರಿಸಿ ಮತ್ತೆ ಅದನ್ನು ಒಂದ್ಸಲ ಗ್ರೈಂಡ್ ಮಾಡ್ಕೋಬೇಕು. ಒಗ್ಗರಣೆಗೆ 1/2 ಟೀ ಚಮಚ ತುಪ್ಪ, ಸಾಸಿವೆ, ಜೀರಿಗೆ ಒಗ್ಗರಣೆನ ರೆಡಿಯಾದಂತಹ ತಂಬುಳಿಗೆ ಹಾಕಿದ್ರೆ ರುಚಿಯಾದ ತಂಬುಳಿ ಅನ್ನದೊಂದಿಗೆ ಸವಿಯಲು ಸಿದ್ಧವಾಗುತ್ತೆ. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.